ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ವಾಟ್ಸಪ್ನಲ್ಲಿ ಹೊಸದಾಗಿ ಬಂದಿರೋಂತ ಅಪ್ಡೇಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಅದೇ ರೀತಿ ಎಲ್ಲ ಯೂಟ್ಯೂಬ್ ಕನ್ನಡ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಎಕ್ಸೆಲ್ನ 30 ಶಾರ್ಟ್ಕಟ್ ಪೀಸ್ ಫ್ರೀಯಾಗಿ ಸಿಗಬೇಕಂದ್ರೆ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ನಿಮಗೆ ಫ್ರೀ ಎಕ್ಸೆಲ್ ಶೀಟ್ ಅನ್ನೋದು ನಿಮ್ಮ ಇಮೇಲ್ಗೆ ಬರುತ್ತೆ. ನಾನು ಹೇಳಂತ ಈ ವಾಟ್ಸಪ್ ಅಪ್ಡೇಟು ನಿಮಗೆ ಸಿಗಬೇಕಂದ್ರೆ ಫಸ್ಟ್ ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಅಂತ ಕೊಡಬೇಕು. ನಾನೀಗ ಆಲ್ರೆಡಿ ಬೀಟಾ ಟೆಸ್ಟರ್ ಆಗಿರೋದ್ರಿಂದ ನನಗೆ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಡೇಟ್ ಅನ್ನೋದು ಆಗಿದೆ. ಇನ್ ಕೇಸ್ ನಿಮ್ದು ಆಗಿಲ್ಲ ಅಂದ್ರೆ ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ವಾಟ್ಸಪ್ ಅಂತ ಟೈಪ್ ಮಾಡಿ ಇಲ್ಲಿ ನೀವು ಅಪ್ಡೇಟ್ ಅಂತ ಇರುತ್ತೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ನಿಮ್ಮ ವಾಟ್ಸಪ್ ಅನ್ನೋದು ಅಪ್ಡೇಟ್ ಆಗುತ್ತೆ. ಒಂದ್ಸಲ ನಿಮ್ಮ ವಾಟ್ಸಪ್ ಅಪ್ಡೇಟ್ ಆದ ನಂತರ ಮಾತ್ರ ನಾನೇ ಹೇಳಂತ ಈ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಅಪ್ಡೇಟ್ ಯಾವ್ದು ಅಂತ ನೋಡೋಣ. ನಾನು ಈಗ ನನ್ನ ವಾಟ್ಸಪ್ನ ಓಪನ್ ಮಾಡ್ತೀನಿ. ಓಕೆ, ನಾನು ಇಲ್ಲಿಗೆ ಟೆಸ್ಟ್ ಅಂತ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ. ಏನಕ್ಕೆ ಈ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಪ್ಪ ಅಂದ್ರೆ, ಇದಕ್ಕೆ ಮುಂಚೆ ನಾವು ಯಾರಿಗಾದ್ರೂ ಒಂದು ವಿಡಿಯೋ ಕಾಲ್ ಅಥವಾ ವಾಟ್ಸಪ್ ಕಾಲ್ ಮಾಡ್ಬೇಕಂದ್ರೆ ನಾವು ಪ್ರತಿಯೊಬ್ಬರನ್ನ ಇಂಡಿವಿಜುವಲ್ ಆಗಿ ಒಂದೊಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ನ ಮಾಡಬೇಕಾಯ್ತು. ಆನಂತರ ಬೇರೆಯವ್ರನ್ನ ಆ ಗ್ರೂಪ್ ಅಲ್ಲಿ ನಾವು ಜಾಯಿನ್ ಮಾಡಿಕೊಂಡು ವಿಡಿಯೋ ಕಾಲ್ ಅನ್ನೋದು ಮಾಡಬೇಕಾಯ್ತು. ಈಗ ಬಂದಿರೋ ಹೊಸ ಅಪ್ಡೇಟ್ ಅಂದ್ರೆ ನೀವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಸಾಕು, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದಂತವ್ರಿಗೆ ಒಟ್ಟಿಗೆ ನೀವು ವಿಡಿಯೋ ಕಾಲ್ ಮತ್ತೆ ಆಡಿಯೋ ಕಾಲ್ ನ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಮಾಡಬಹುದು. ಓಕೆ, ನನಗೆ ಜಸ್ಟ್ ಇಲ್ಲಿ ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಟ್ಟಿಗೆ ಇಲ್ಲಿ ಸೆಲೆಕ್ಟ್ ಆಗಿರೋ 3 ಜನಕ್ಕೆ ವಿಡಿಯೋ ಕಾಲ್ ಅನ್ನೋದು ಹೋಗುತ್ತೆ, ಮತ್ತೆ ಅದೇ ರೀತಿ ಆಡಿಯೋ ಕಾಲ್ ಸಹ ಒಟ್ಟಿಗೆ ಹೋಗುತ್ತೆ. ಸೆಪರೇಟ್ ಸೆಪರೇಟ್ ಆಗಿ ಅದನ್ನ ಸೆಲೆಕ್ಟ್ ಮಾಡಿ ಕಾಲ್ ಮಾಡೋಂತ ಅವಶ್ಯಕತೆ ಇಲ್ಲ. ಸೊ ಇದೊಂದು ವಂಡರ್ಫುಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರು ರೆಗ್ಯುಲರ್ ಆಗಿ ವಾಟ್ಸ್ಆಪ್ ನ ವಿಡಿಯೋ ಕಾಲ್ ಮತ್ತೆ ಆಡಿಯೋ ಕಾಲ್ ನ ಯೂಸ್ ಮಾಡ್ತಿರ್ತಾರೆ ಅಂತವ್ರಿಗೆ ಬಹಳ ಹೆಲ್ಪ್ಫುಲ್ ಆಗಂತ ಒಂದು ಹೊಸ ಅಪ್ಡೇಟ್. ಇದಾಗಿತ್ತು ವಾಟ್ಸ್ಆಪ್ ನ ಲೇಟೆಸ್ಟ್ ಅಪ್ಡೇಟ್ಸ್. ಇನ್ ಮುಂದೆ ಬರೋಂತ ಅಪ್ಡೇಟ್ಸ್ ನ ಸಹ ನಾನು ಮುಂದಿನ ವಿಡಿಯೋಗಳಲ್ಲಿ ತರ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸ್ಆಪ್ ಅಲ್ಲಿ, ಗೂಗಲ್ ಪ್ಲಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆ ಹೇಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡಕ್ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ, ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್.